ಜನಗಳೆಲ್ಲ ತುಂಬಾ ಈ ಒಂದು ಜಾಗನ ತುಂಬಾ ಪೀಸ್ಫುಲ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಬಂದು ಬೇಗ ಬೇಗ ಬುಕಿಂಗ್ ಮಾಡ್ಕೋತಾ ಇದಾರೆ. ನೀವು ಕೂಡ ನೋಡ್ತಾ ಇರೋರು ಇಷ್ಟ ಇದ್ರೆ ಬಂದು ಬೇಗ ಬುಕಿಂಗ್ ಮಾಡ್ಕೋಬಹುದು. ಹೌದು, ನೆಲಮಂಗಲ ಸುತ್ತಮುತ್ತ ಈ ರೀತಿ ಸೈಟ್ ನಿಮಗೆ ಎಲ್ಲೂ ಸಿಗಲ್ಲ. ಕೊಡ್ತಾ ಇರೋದು ಡಿಸಿ ಕನ್ವರ್ಷನ್ ಇ ಖಾತಾ ಸೈಟ್ಗಳು. ಸರ್, 98 ಸೈಟ್ ಇತ್ತು ಸರ್, ಆದ್ರೆ 58 ಆಲ್ರೆಡಿ ಸೋಲ್ಡ್ ಔಟ್ ಆಗೋಗಿದೆ. ಇನ್ನ ಬರೀ ಇರೋದೆ 48 ಸೈಟ್ ಮಾತ್ರ. ಬೇಗ ಬಂದವ್ರಿಗೆ ಸೈಟ್ ಸರ್, ಬೇಗ ಬಂದ್ರೆ ಮಾತ್ರ ಸೈಟ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೆಂಗಳೂರಿನ ನೆಲಮಂಗಲ ಹತ್ರ ಇರ್ತಕ್ಕಂಥ ತ್ಯಾಗದಳ್ಳಿ ವಿಲೇಜ್ ಹತ್ರ ಇದ್ದೀನಿ. ಆಲ್ರೆಡಿ ಬ್ಯಾಕ್ಗ್ರೌಂಡ್ ಅಲ್ಲೆಲ್ಲ ನೋಡ್ತಾ ಇರ್ಬೋದು, ಲೇಔಟ್ ಅಲ್ಲೇ ಇರ್ತಕ್ಕಂಥದ್ದು ಸುಮಾರು 4 ಎಕರೆ ಮಾಡಿರ್ತಕ್ಕಂಥ ಲೇಔಟ್. ಈ ಲೇಔಟ್ ಅಲ್ಲಿ ನೀವೇನಾದ್ರೂ ಮನೆ ಕಟ್ತೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾವ ಖಾತಾ ಬರುತ್ತೆ, ಲೋನ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ MK ನಂದಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಮಂತನ ಅವರು ನಮ್ಮ ಜೊತೆ ಇದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಟೋಟಲ್ 4 ಎಕರೆ ಮಾಡಿರ್ತಕ್ಕಂಥ ಲೇಔಟ್. ಹೌದು ಸರ್. ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡಿ. ಸುಮಾರು ಎಷ್ಟು ಸೈಟ್ಗಳಿರ್ತಕ್ಕಂಥ ಲೇಔಟ್ ಇದು ಸರ್? ಈ ಒಂದು ಲೇಔಟ್ ಅಲ್ಲಿ 98 ಸೈಟ್ಗಳಿದೆ. ಆಲ್ರೆಡಿ 50 ಸೈಟ್ಗಳು ಪ್ರೀ ಬುಕಿಂಗ್ ಆಗೋಗಿದೆ. ಸೊ ಇರೋದಿನ ಬರೀ 40 ಸೈಟ್ ಮಾತ್ರ. ಜನಗಳೆಲ್ಲ ತುಂಬಾ ಈ ಒಂದು ಜಾಗನ ತುಂಬಾ ಪೀಸ್ಫುಲ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಬಂದು ಬೇಗ ಬೇಗ ಬುಕಿಂಗ್ ಮಾಡ್ಕೋತಾ ಇದಾರೆ. ನೀವು ಕೂಡ ನೋಡ್ತಾ ಇರೋರು ಇಷ್ಟ ಇದ್ರೆ ಬಂದು ಬೇಗ ಬುಕಿಂಗ್ ಮಾಡ್ಕೋಬಹುದು. 48 ಸೈಟ್ ಇರ್ತಕ್ಕಂಥದ್ದು. ಹೌದು. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸಿಗ್ತಾ ಇದೆ? ಇದು ಎಲ್ಲಾ ಡೈಮೆನ್ಷನ್ ಅಲ್ಲೂ ಸಿಗ್ತಾ ಇದೆ ಸರ್. ಯಾವ ಕಥಾ ಬರುತ್ತೆ ಇಲ್ಲಿ ಲೇಔಟ್? ಇದು ಡಿಸಿ ಕನ್ವರ್ಷನ್ ಇ ಖಾತಾ ಬರುತ್ತೆ. ಸೊ ನಿಮಗೆ ಇಲ್ಲಿ ಬಂದು ನೋಡಿ ನಿಮಗೆ ಇಷ್ಟ ಆಗಿದ ತಕ್ಷಣ ಪ್ರೀ ಬುಕಿಂಗ್ ಕೂಡ ನೀವು ಮಾಡ್ಕೋಬಹುದು ಸರ್. ಓಕೆ, ಲೋನ್ ಆಗುತ್ತಾ? ಖಂಡಿತ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಲೋನ್ ಆಗುತ್ತೆ. 100% ಆಗುತ್ತೆ. ನಮ್ಮ ಕಡೆಯಿಂದ ನಾವು 80% ಲೋನ್ ನ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. 80% ಲೋನ್ ಕೂಡ ಮಾಡ್ಸ್ಕೊಡ್ತೀರಾ? ಎಸ್ ಎಸ್. ಅಲ್ವಾ, ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡಬಹುದು ಮೇಡಮ್ ಈ ಲೇಔಟ್ ಅಲ್ಲಿ? ಇದು 30-40 ಡೈಮೆನ್ಷನ್ ಅಲ್ಲೂ ನೋಡಬಹುದು. ನಿಮ್ಗೆ ಆಫ್ ಸೈಟ್, ಫುಲ್ ಸೈಟ್ ಎಲ್ಲ ಅವೈಲಬಿಲಿಟೀಸ್ ಇದೆ ಸರ್. ಎಲ್ಲಾ ತರ ಡೈಮೆನ್ಷನ್ ಅಲ್ಲೂ ಸಿಗುತ್ತೆ. ಹೌದು ಅಲ್ವಾ? ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋದಾದ್ರೆ ಸರ್, ಡೆವಲಪ್ಮೆಂಟ್ ಬಗ್ಗೆ ಅಂತ ವಿಚಾರಿಸೋದಾದ್ರೆ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ? ಲೈಕ್ ಯೂಶ್ವಲಿ ಎಲ್ರಿಗೂ ಏನ್ ರಿಕ್ವೈರ್ಮೆಂಟ್ ಇರುತ್ತೆ? ವೆಹಿಕಲ್ ಫೆಸಿಲಿಟಿ ಅಂದ್ರೆ ಬಸ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು. ವಿದಿನ್ 5 ಕಿಲೋಮೀಟರ್ಸ್ ಅಲ್ಲಿ ಎಲ್ಲ ನಿಮ್ಗೆ ಪಟ್ ಪಟ್ ಅಂತ ಸಿಗುತ್ತೆ. ಗ್ರೋಸರೀಸ್ ಕೂಡ ಸಿಗುತ್ತೆ, ವೆಜಿಟೇಬಲ್ ಶಾಪ್ ಕೂಡ ಸಿಗುತ್ತೆ. ಪ್ರತಿ ಒಂದು ನೀವು ಕೇಳಿದ ಎಲ್ಲಾನೂ ಇಲ್ಲಿ ಸಿಗುತ್ತೆ ಸರ್. ಓಕೆ, ಹಾಗಾದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಬೆಟರ್ ಈ ಸೈಟ್ ತಗೊಳೋದು ಅಥವಾ ಮನೆ ಕಟ್ಟೋರಿಗೆ ಬೆಟರ್, ಎರಡರಲ್ಲಿ ಯಾವ್ದು ಹೇಳ್ತೀರಾ ನೀವು ಸರ್? ಎರಡು ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ 58 ಸೈಟ್ಗಳು ಬುಕ್ ಆಗಿದೆ. ಸೊ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದು 2 ವರ್ಷದಲ್ಲಿ 1-2 ಆಗೋದಂತೂ 100% ಶೋರ್. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಎಷ್ಟೊಂದು ಮನೆಗಳಾಗಿದೆ. ಸೊ ನೀವು ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದ್ರೆ ಅದು ಕೂಡ ನಿಮಗೆ ಒಳ್ಳೇದೇ. ಬಿಕಾಸ್ ಯಾಕಂದ್ರೆ ತುಂಬಾ ಪೀಸ್ಫುಲ್ ಆಗಿದೆ ಜಾಗ. ಸೊ ಈ ತರ ಜಾಗ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಹಾಗಾದ್ರೆ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ ಮೇಡಮ್. ಇಲ್ಲಿ ಅಮ್ಯುನಿಟೀಸ್ ಬಗ್ಗೆ ವಿಚಾರಿಸೋದಾದ್ರೆ ಲೇಔಟ್ ಅಲ್ಲಿ ಏನೆಲ್ಲ ಕೊಟ್ಟಿದ್ದೀರಾ ಸರ್? ಆಲ್ರೆಡಿ ಎಲ್ಲ ಕಡೆ ಏನೆಲ್ಲ ಇರುತ್ತೆ ಅದೆಲ್ಲ ನಾವು ಆಲ್ರೆಡಿ ಮಾಡಿದೀವಿ. ಲೈಕ್ ಕರೆಂಟ್ ಇರ್ಬೋದು, ವಾಟರ್ ಇರ್ಬೋದು, ಈಗ ನೀವು ನೋಡ್ತಾ ಇರ್ಬೋದು ಜಲ್ಲಿಕಲ್ ಹಾಕ್ಸಿದೀವಿ. ಇನ್ನ ಸ್ವಲ್ಪ ದಿನಗಳಲ್ಲಿ ಇಲ್ಲಿ ಟಾರ್ ಕೂಡ ಬರುತ್ತೆ. ಸೊ ಎಲ್ಲ ಕಡೆ ಏನ್ ಅಮ್ಯುನಿಟೀಸ್ ಕೊಡ್ತಾರೆ ಅದನ್ನ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದೀವಿ ಸರ್. ಓಕೆ, ಒಂದು ಲೇಔಟ್ ಬಗ್ಗೆ ಏನೆಲ್ಲ ಹೇಳ್ಬೇಕು, ಅಮ್ಯುನಿಟೀಸ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಮೇಡಮ್? ಎಸ್ ಎಸ್. ಓಕೆ ಮೇಡಮ್, ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದ್ದೀರಾ. ಅಡ್ವಾನ್ಸ್ ಬುಕಿಂಗ್ ಎಷ್ಟಿರ್ತಾ ಇದ್ದೀರಾ ಸರ್? ಅಡ್ವಾನ್ಸ್ ಬುಕಿಂಗ್ ಅಂತ ಬಂದ್ರೆ 10,000 ರೂಪಾಯಿ ಅಡ್ವಾನ್ಸ್ ಬುಕಿಂಗ್ ಇದೆ ಸರ್. 10,000 ರೂಪಾಯಿ ಅಡ್ವಾನ್ಸ್ ಬುಕಿಂಗ್ ಇಡ್ತಾ ಇದ್ದೀರಾ. ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀರಾ, ಅವ್ರು ಚೆಕ್ ಮಾಡಿಸ್ಕೊಂಡ್ ಮುಂದುವರಿಲಿ. ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್? 1 ವೀಕ್ ಟೈಮ್ ಕೊಡ್ತೀವಿ ಸರ್. 7 ಡೇಸ್. ಒಂದು 10 ಡೇಸ್ ಮಾಡಿ. ಓಕೆ ಸರ್, MVP ಚಾನೆಲ್ ಕಡೆಯಿಂದ ಬಂದ್ರೆ 100% ನಿಮ್ಗೆ 10 ದಿನದ ಟೈಮ್ ಇರುತ್ತೆ. 10,000 ರೂಪಾಯಿ ಕೊಟ್ಟು ಇದು ಸೈಟ್ ನ ಬುಕ್ ಮಾಡ್ಕೊಂಡು ಅಲ್ವಾ? ಅದೇನ್ ಲೀಗಲ್ ಚೆಕ್ ಮಾಡಿಸ್ಕೋಬೇಕು, ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡ್ ಮುಂದುವರಿಲಿ. ನೆಕ್ಸ್ಟ್ ಅಗ್ರಿಮೆಂಟ್ ಏನಿದೆಯೋ ಅದ್ ಮಾಡ್ಕೋತಾರೆ ಅಲ್ವಾ ಮೇಡಮ್? ಹಾಗಾದ್ರೆ ಫೈನಲ್ ರೇಟ್ ಗೆ ಬಂದ್ಬಿಡೋಣ. ಏನ್ ರೇಟಿಗೆ ಕೊಡ್ತಾ ಇದ್ರ ಸ್ಕ್ವೇರ್ ಫೀಟ್ ಸರ್? 30-40 ಸೈಟ್ ನ ನಿಮ್ಗೆ 13.5 ಲಕ್ಷ ರೂಪಾಯಿಗೆ ನಾವು ಕೊಡ್ತಾ ಇದೀವಿ. ಆಫ್ ಸೈಟ್ ಬೇಕು ಅಂತ ಅಂದ್ರೆ ನೀವು ಬನ್ನಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಆಫ್ ಸೈಟ್ ಬುಕ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಫುಲ್ ಸೈಟೇ ಬೇಕು ಅಂದ್ರೆ 13.5 ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ ಸರ್. 13.5 ಲಕ್ಷಕ್ಕೆ ಫುಲ್ ಸೈಟ್. ಹೌದು, ಆಫ್ ಸೈಟ್ ಬೇಕಾ ಅದು ಕೂಡ ಸಿಗುತ್ತೆ, ಅದು ಸಿಗುತ್ತೆ ಸರ್ ಅಲ್ವಾ? MK ನಂದಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ನಿಮ್ಗೆ 30-40 ಆಫ್ ಸೈಟ್ ಎಲ್ಲಾದು ಸಿಗುತ್ತೆ. 13.5 ಲಕ್ಷಕ್ಕೆ ಫುಲ್ ಸೈಟ್ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ ಆಫರ್ ಏನ್ ಕೊಡ್ತಾ ಇದೀರಾ? ಆಫರ್ ಅದೇ ಸರ್, MVP ಚಾನೆಲ್ ಕಡೆಯಿಂದ ಬಂದ್ರೆ ನಿಮಗೆ ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ. ಸೊ ಬನ್ನಿ ನೋಡಿ, ನಿಮಗೆ ಇಷ್ಟ ಆದ್ರೆ ಫ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಇಷ್ಟ ಆದ್ರೆ ಬುಕಿಂಗ್ ಮಾಡ್ಕೊಳ್ಳಿ. 10,000 ರೂಪಾಯಿ ಕೊಟ್ಟು ಅದು ನಿಮಗೆ 10 ದಿನದ ಕಾಲಾವಕಾಶ ಕೊಡ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ.